ಯಾವನ್ ಜ್ವರ ಬರ್ಸಿದ್ನೋ ಅವನ ಕೈಗೆ ಕರಿ ನಾಗರ ಕಚ್ಚಲಿ ಅಂತ ಗಾಳಿ ಅಂಜಿ ನೀನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಮೆಣಸಿನಕಾಯಿ ಕಾಯ್ತ ತಗೊಂಬರ್ತೀನಿ. ತಗೊಳ್ಳಿ ಡಾಕ್ಟ್ರೆ ಔಷಧಿ. ಓ ಮೈ ಗಾಡ್, ಅಯ್ಯಯ್ಯೋ, ಹಂಚಿನ ಮೇಲೆ ಹಾಕಿರೋ ಹಪ್ಪಳ ತರ ಇವಳ ದೇಹ ಬೆಂದ ಹೋಗ್ತಿದೆಯಲ್ಲಪ್ಪ. ಯಾಕೋ ವಿರಹ ವೇದನೆಯಿಂದ? ಇದಕ್ಕೆ ವಿಳ್ಯದೆಲೆನೇ ಮದ್ದು. ವಿಳ್ಯದೆಲೆನ? ಹಾ, ಹೋಗಿ ವಿಳ್ಯದೆಲೆ ತಗೊಂಡ್ ಬಾ. ವಿಳ್ಯದೆಲೆ ಎಲ್ಲಪ್ಪ? ಅಯ್ಯೋ, ಕಾರಣ ಆಗಿರೋ ಆ ಸ್ಮಾರ್ಟ್ ಬಾಯ್ ಯಾರು? ಗಣೇಶ. ಯಾರ ಗಣೇಶ? ಬನ್ನಿ ಮೇಡಮ್, ಬನ್ನಿ. ಇವನೇ ಇವನೇ ಎಲ್ಲದಕ್ಕೂ ಕಾರಣ. ಇನ್ನೇ ನಿನ್ನ ನಿಮಗೇನ್ ಬಂತು ದೊಡ್ಡ ರೋಗ? ಇವನ್ನ ನೋಡ್ತಾ ಇದ್ರೆ ನನಗೂ ವಿಳೆದೆಲೆ ತಂದ್ಬಿಡು ಪ್ಲೀಸ್. ನಾನು ವಿಳೆದೆಲೆ ತರ್ತೀನಿ, ಅಲ್ಲಿ ತನಕ ಸ್ವಲ್ಪ ತಡ್ಕೋಬೇಕು. ಏನಾಯ್ತು? ಆ ಪರ್ಸನ್ ಸ್ಪರ್ಶದಿಂದ ನಿನ್ ಹೃದಯ ಎಗರಿ ಎಗರಿ ಬೀಳ್ತಾ ಇದೆ. ನೀನ್ ಹೇಗಾದ್ರೂ ಮಾಡಿ ಅವನನ್ನ ನಿನ್ ಸ್ವಂತ ಮಾಡ್ಕೊಂಡ್ಬಿಡು. ಅವನಷ್ಟು ಈಸಿಯಾಗಿ ಸಿಗೋ ಪರ್ಸನ್ ಅಲ್ವಲ್ಲ ಡಾಕ್ಟರ್. ಹಾಗಾದ್ರೆ ಅವನನ್ನ ಪ್ರೀತಿಯಿಂದ ಹೋಗಿ ತಪ್ಕೊಂಡ್ಬಿಡು. ಎಡ್ಗಾಲಲ್ಲಿ ಎಗರ್ಸಿ ಒದ್ಬಿಡ್ತಾನಷ್ಟೇ. ಹೌದಾ? ಒಂದ್ ಕೆಲ್ಸ ಮಾಡು, ಅವನ್ ಶರ್ಟ್ ಪ್ಯಾಂಟ್ ಒಳಗ್ ಸೇರ್ಕೊಂಡ್ಬಿಡು. ನಿನ್ ಪ್ರಾಬ್ಲಮ್ ಸಾಲ್ವ್.